ನನ್ನ ದೊಡ್ಡಪ್ಪನ ಈ ಸ್ಥಿತಿಗೆ ಕಾರಣ ಆದವ್ನ ಪತ್ತೆ ಹಚ್ಚೋವರೆಗೂ ಸಮಾಧಾನ ಇಲ್ಲ ನನಗೆ. ಏನಕ್ಕ ಇಷ್ಟು ಸುಲಭವಾಗಿ ಹೇಳ್ತಾ ಇದ್ದೀರಾ? ಆ ಮಮತನ ಇದರಿಂದ ಇರೋದು ಅಂತ ನನಗೆ ತುಂಬ ಅನ್ನಿಸ್ತಾ ಇದೆ. ನೀವು ಮಮತಾ ಅವ್ರ ಹಿಂದೆ ಬಿದ್ದರೆ ಅಭಿಭಾವಂಗೆ ಬೇಜಾರಾಗಲ್ವಾ? ಆಗಲಿ, ನ್ಯಾಯದ ಪರವಾಗಿ ಯೋಚನೆ ಮಾಡ್ದಿರೋರ ಬಗ್ಗೆ ನಾನು ಯಾಕೆ ಯೋಚನೆ ಮಾಡಲಿ? ಐ ಡೋಂಟ್ ಕೇರ್. ಈ ವಿಷಯದಲ್ಲಿ ಅಭಿ ಅಡ್ಡ ಬಂದರೂ ನಾನು ಎದುರಾಕೋಣಕ್ಕೆ ರೆಡಿ ಇದ್ದೀನಿ.